ಹಲೋ ಸ್ನೇಹಿತರೆ, ನಾನಿವತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನನ್ನ ಚಾನಲ್ ನೇಮ್ ನಿಮ್ಗೆ ಗೊತ್ತಿದೆ ಅಂತ ಅಂದ್ಕೋತೀನಿ. ನನ್ನ ಚಾನಲ್ ನೇಮ್ ಏನು ಹೇಳಿ, ಕಂಪ್ಯೂಟರ್ ಲರ್ನ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಅಂತ. ಸೊ ಈ ಚಾನಲ್ಲಿಗೆ ನಾನು ಇವತ್ತೊಂದು ಹೊಸ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅಂದರೆ ಹೇಗೆ ಕಂಪ್ಯೂಟರ್ನ ಬ್ಯಾಕ್ಗ್ರೌಂಡನ್ನು ಹೇಗೆ ಚೇಂಜ್ ಮಾಡ್ಕೋಬೇಕು ಅಂತ, ಅಂದರೆ ಈ ಡೆಸ್ಕ್ಟಾಪಿನ ವಾಲ್ಪೇಪರನ್ನು ಹೇಗೆ ಚೇಂಜ್ ಮಾಡಬೇಕು ಅನ್ನೋದನ್ನು ಡಿಫ್ರೆಂಟ್ ಮೆಥಡ್ಸಲ್ಲಿ ನಿಮಗೆ ನಾನೀಗ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಲೆಟ್ ಸ್ಟಾರ್ಟ್. ಸೊ ಇಲ್ಲಿ ರೈಟ್ ಕ್ಲಿಕ್ ಮಾಡಿ, ಇದರಲ್ಲಿ ಪರ್ಸ್ನಲೈಸ್ ಅಂತ ತೊಗೊಳ್ಬೇಕು. ಸೊ ಅಂದರೆ ವಿಂಡೋಸ್ 7, ವಿಂಡೋಸ್ 10 ಇದರಲ್ಲಿ ಎಲ್ಲದರಲ್ಲೂ ಏನಾಗಿರುತ್ತೆ, ಪರ್ಸ್ನಲೈಸ್ ಅಂತ ಇರುತ್ತೆ. ಸೊ ಪರ್ಸ್ನಲೈಸನ್ನು ಕ್ಲಿಕ್ ಮಾಡ್ಕೊಳ್ಬೇಕು. ಪರ್ಸ್ನಲೈಸ್ ಕ್ಲಿಕ್ ಮಾಡಿದಾಗ ಸೊ ನಮ್ಗೆ ಇಲ್ಲಿ ಏನು ಕಾಣಿಸುತ್ತೆ, ಡಿಫಾಲ್ಟ್ ಥೀಮ್ಸ್ಗಳು, ಅಂದರೆ ಮೈಕ್ರೋಸಾಫ್ಟ್ ಅವರು ಕೊಟ್ಟಿರುವಂಥ ಡಿಫಾಲ್ಟ್ ಥೀಮ್ಸ್ ನಮಗಿಲ್ಲಿ ಕಾಣಸಿಗುತ್ತೆ. ಸೊ ಇದರಲ್ಲಿ ನಿಮ್ಗೆ ಯಾವುದು ಥೀಮ್ಸ್ ಬೇಕೋ ಆ ಥೀಮ್ಸ್, ಇಷ್ಟ ಆಗಿರೋ ಥೀಮ್ಸನ್ನು ಡೈರೆಕ್ಟಾಗಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದೇನಾಗುತ್ತೆ, ಸೊ ನಮಗಿಲ್ಲಿ ಅಪ್ಲೈ ಆಗುತ್ತೆ. ಸೊ ಇದು ಒಂದು ಮೆಥಡ್. ಇನ್ನೊಂದು ಮೆಥಡ್ ಅಂದರೆ ನೀವು ಕ್ಯಾಪ್ಚರ್ ಮಾಡ್ಕೊಂಡಿರುವಂಥ ಇಮೇಜನ್ನು, ಅಂದರೆ ನೀವು ಮೊಬೈಲಲ್ಲಿ ಅಥವಾ ಡೌನ್ಲೋಡ್ ಮಾಡ್ಕೊಂಡಿರುವಂಥ ಇಮೇಜನ್ನು ಹೇಗೆ ವಾಲ್ಪೇಪರ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಅನ್ನೋದನ್ನು ಈಗ ತೋರಿಸ್ಕೊಡ್ತೀನಿ. ಸೊ ಮೊದಲಿಗೆ ರೈಟ್ ಕ್ಲಿಕ್ ಮಾಡಿ, ಇದರಲ್ಲಿ ಪರ್ಸ್ನಲೈಸ್ ಅಂತ ತೊಗೊಳ್ಬೇಕು. ಸೊ ಇಲ್ಲಿ ಪರ್ಸ್ನಲೈಸ್ ತೊಗೊಂಡಾಗ ಮತ್ತಗೇನು ಅದೇ ಸ್ಕ್ರೀನಿಗೆ ಬರುತ್ತೆ. ಇಲ್ಲಿ ನೀವೇನು ತೊಗೊಳ್ಬೇಕಾಗತ್ತೆ, ಬ್ಯಾಕ್ಗ್ರೌಂಡ್ ಅಂತ ಕಾಣಿಸುತ್ತೆ. ಡೆಸ್ಕ್ಟಾಪ್ ಬ್ಯಾಕ್ಗ್ರೌಂಡ್ ಅಂತ ಇದೆಯಲ್ಲ, ಸೊ ಈ ಡೆಸ್ಕ್ಟಾಪ್ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿರಿ. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಬ್ರೌಸ್ ಅನ್ನುವಂಥ ಆಪ್ಷನ್ ಕಾಣುತ್ತೆ. ಸೊ ಇಲ್ಲಿ ಬ್ರೌಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕಂಪ್ಯೂಟರ್ ಅಂತ ಇರುತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಕಂಪ್ಯೂಟರ್, ಇದು ವಿಂಡೋಸ್ 7 ನಾನು ಇಲ್ಲಿ ತೋರಿಸ್ತಾ ಇರೋದು ನಿಮಗೆ. ಸೊ ವಿಂಡೋಸ್ 10ನಲ್ಲಿ ದಿಸ್ ಪಿ ಸಿ ಅಂತ ಇರುತ್ತೆ. ಸೊ ನಮ್ದು ಇಲ್ಲಿ ವಿಂಡೋಸ್ 7 ಆಗಿರೋದ್ರಿಂದ ಇಲ್ಲಿ ಕಂಪ್ಯೂಟರ್ ಅಂತ ಕಾಣಿಸ್ತಾ ಇದೆ. ಇದ್ರ ಒಳಗಡೆ ಲೋಕಲ್ ಡಿಸ್ಕ್ ಸಿ, ಡಿ ಮತ್ತು ಲೋಕಲ್ ಡಿಸ್ಕ್ ಇ ಅಂತ ಇರುತ್ತೆ. ಅಂದರೆ ಇಲ್ಲಿ ನಾನು ಲೋಕಲ್ ಡಿಸ್ಕ್ ಇದಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು ಇದಕ್ಕೆ ಲೋಕಲ್ ಡಿಸ್ಕ್ ಅನ್ನೋದನ್ನು ಚೇಂಜ್ ಮಾಡಿ ಯೂಟ್ಯೂಬ್ ಅಂತ ಮಾಡ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ ಇಲ್ಲಿ ನಿಮಗೆ ಯೂಟ್ಯೂಬ್ ಅಂತ ಕಾಣಿಸ್ತಿದೆ. ಸೊ ಇಲ್ಲಿ ಲೋಕಲ್ ಡಿಸ್ಕ್ ಇಯನ್ನು ಕ್ಲಿಕ್ ಮಾಡಿದಾಗ ಸೊ ಅದ್ರ ಒಳಗಡೆ ಇರೋ ಆಪ್ಷನ್ಸ್ ಎಲ್ಲ ಓಪನ್ ಆಗುತ್ತೆ ನೋಡಿ. ಇಲ್ಲಿ ಇಲ್ಲಿ ನಾನು ಇಮೇಜ್ ಅನ್ನುವಂಥ ಫೋಲ್ಡರನ್ನು ಕ್ರಿಯೇಟ್ ಮಾಡಿ ಸೊ ಅದರೊಳಗೆ ಇಮೇಜ್ಗಳನ್ನು ಸ್ಟೋರ್ ಮಾಡಿದ್ದೀನಿ. ಸೊ ಈಗ ಇಮೇಜ್ ಕ್ಲಿಕ್ ಮಾಡಿ ಓಕೆ ಮಾಡಿದೆ. ಸೊ ಇಲ್ಲಿ ನಾನು ಸ್ಟೋರ್ ಮಾಡಿರುವಂಥ ಇಮೇಜ್ಗಳೆಲ್ಲ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಈ ಇಮೇಜಲ್ಲಿ ನಿಮ್ಗೆ ಒಂದನ್ನು ಮಾತ್ರ ಅಪ್ಲೈ ಮಾಡಬೇಕು ಅಂದರೆ ಇಲ್ಲಿ ಕ್ಲಿಯರ್ ಆಲ್ ಅಂತ ಮಾಡ್ರಿ, ಅಂದರೆ ಸೆಲೆಕ್ಟ್ ಆಗಿರೋದೆಲ್ಲ ಏನಾಗುತ್ತೆ, ಕ್ಲಿಯರ್ ಆಗುತ್ತೆ. ಸೊ ಕ್ಲಿಯರ್ ಆದಮೇಲೆ ನಿಮ್ಗೆ ಯಾವ ಇಮೇಜ್ ಅಪ್ಲೈ ಆಗಬೇಕು ಆ ಇಮೇಜ್ ಮೇಲ್ಗಡೆ ಕ್ಲಿಕ್ ಮಾಡಿ ಸೇವ್ ಅಂತ ಕೊಟ್ಟರೆ ಏನಾಗುತ್ತೆ, ಇಲ್ಲಿ ನಿಮಗೆ ಅದು ಒಂದೇ ಇಮೇಜ್ ಅಪ್ಲೈ ಆಗುತ್ತೆ. ಸೊ ಅದರಲ್ಲಿ ಎಲ್ಲ ಇಮೇಜನ್ನು ಅಪ್ಲೈ ಮಾಡಿದಾಗ ಹೇಗಾಗ್ಬೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಈಗ. ಸೊ ಇಲ್ಲಿ ಡೆಸ್ಕ್ಟಾಪ್, ಸೊ ಇಲ್ಲಿ ನಾನು ತೊಗೊಂಡಿರುವಂಥ ಇಮೇಜ್ಗಳೆಲ್ಲ ಇದೆ. ಸಿಲೆಕ್ಟ್ ಆಲ್ ಮಾಡಿದರೆ ಇದೇನಾಗುತ್ತೆ ಕೇಳಿದರೆ, ಆಟೋಮೆಟಿಕ್ಲಿ ಒನ್ ಬೈ ಒನ್ ಚೇಂಜ್ ಆಗ್ತಾ ಇರುತ್ತೆ, ಅಂದರೆ ಸಫಲ ಆಗ್ತಾ 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 ಹೋಗ್ತಾ ಇರುತ್ತೆ. ನೀವು ಎಷ್ಟು ಇಮೇಜ್ ಇಟ್ಟಿದ್ರು ಎಲ್ಲ ಇಮೇಜು ಅದೇನಾಗುತ್ತೆ, ನೀವು ಆನ್ ಮಾಡಿಕೊಂಡು ವರ್ಕ್ ಮಾಡ್ತಾ ಇರುವಾಗ ಆಟೋಮೆಟಿಕ್ ಅದೇನಾಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಆ ಚೇಂಜ್ ಆಗಬೇಕು ಅಂತಂದರೆ ನೀವಿಲ್ಲಿ ಚೇಂಜ್ ಪಿಕ್ಚರ್ ಅಂತ ಇದೆ. ಸೊ ಇಲ್ಲಿ ಎವ್ರಿ ಅಂತ ಇದೆಯಲ್ಲ, ಚೇಂಜ್ ಪಿಕ್ಚರ್ ಎವ್ರಿ ಅಂತ ಇದೆ. ಸೊ ಇದರಲ್ಲಿ ನೀವು ಎಷ್ಟು ಮಿನಿಟ್ಸಿಗೆ ಒಂದ್ಸರಿ ಚೇಂಜ್ ಆಗಬೇಕು, ಈಗ ಸೆಕೆಂಡ್ಸ್ ಇದೆ, ಮಿನಿಟ್ಸಲ್ಲಿ ಇದೆ, ಎಷ್ಟು ಮಿನಿಟ್ಸಲ್ಲಿ ಒಂದು ಇಮೇಜ್ ಚೇಂಜ್ ಆಗ್ತಾ ಹೋಗಬೇಕು. ಸೊ ಅದನ್ನು ನೀವು ಇಲ್ಲಿ ಅಪ್ಲೈ ಮಾಡ್ಕೋಬೋದು. ಅದಾದಮೇಲೆ ಈ ಇಮೇಜ್ ಒರಿಜಿನಲಿ ಹಾಗೆ ಅಪ್ಲೈ ಆಗಬೇಕು ಅಂತಂದರೆ ಹಾಗೆ ಇಟ್ಕೋಬೋದು, ಇಲ್ಲ ಇಲ್ಲಿ ಶಫಲ್ ಅಂತ ಕಾಣಿಸ್ತಾ ಇದೆಯಲ್ಲ, ಶಫಲ್ ಕ್ಲಿಕ್ ಮಾಡಿದರೆ ಸೊ ಅದು ಕೆ ಬಿ ಅಂದರೆ ಅದು ಸ್ಟೋರೇಜ್ ಸೈಜ್ ಮೇಲುಗಡೆ ಆಟೋಮೆಟಿಕ್ಲಿ ನೇಮು ಅಥವಾ ಸೈಜ್ ಮೇಲುಗಡೆ ಆಟೋಮೆಟಿಕ್ಲಿ ಅದು ಚೇಂಜ್ ಆಗ್ತಾ ಶಫಲ್ ಆಗ್ತಾ ಹೋಗುತ್ತೆ. ಸೊ ಇದು ಪಿಕ್ಚರ್ ಟೈಮಿಂಗ್ಸ್ ಮತ್ತು ಶಫಲ್ ಆಗುವಂಥದ್ದು. ಆಮೇಲೆ ಪಿಕ್ಚರ್ ಪೊಸಿಷನ್ ಅಂತಂದರೆ ಅದು ಸ್ಮಾಲ್ ಸೈಜ್ ಇರೋ ಪಿಕ್ಚರ್ ಸ್ಮಾಲೇ ಇರಬೇಕು ಅಥವಾ ಬಿಗ್ ಸೈಜಿಗೆ ಕನ್ವರ್ಟ್ ಆಗಬೇಕು ಅನ್ನೋದನ್ನು ಇಲ್ಲಿ ನೀವು ಸೆಟ್ ಮಾಡ್ಕೋಬೋದು. ಅಂದರೆ ಆ ಸ್ಕ್ರೀನಿನ ಸೆಂಟರ್ ಅಥವಾ ಟೈಲ್ಸ್, ಅಂದರೆ ಒಂದು ಇಮೇಜು ಟೈಲ್ಸ್ ಥರ ಕಾಣಿಸ್ಬೇಕು ಅಂದರೆ ತುಂಬ ಪಿಕ್ಚರಾಗಿ ಕನ್ವರ್ಟ್ ಆಗಬೇಕು ಅಥವಾ ಒಂದೇ ಪಿಕ್ಚರಾಗಿ ಸ್ಟ್ರೆಚ್ ಆಗಿ ಕಾಣಬೇಕು ಅಂತಂದರೆ ಸ್ಟ್ರೆಚ್ ಹಾಕ್ಬೋದು, ಇಲ್ಲ ಫಿಲ್ ಅಂತ ಹಾಕ್ಕೊಂಡು ಆಮೇಲೆ ಸೇವ್ ಚೇಂಜಸ್ ಮಾಡಿದರೆ ಏನಾಗುತ್ತೆ. ಸೊ ಈಗ ಪಿಕ್ಚರ್ ಚೇಂಜಸ್ ಆಯಿತು. ಇದು ಒಂದು ಮೆಥಡ್. ಇನ್ನೊಂದು ಮೆಥಡಲ್ಲಿ ನೆಕ್ಸ್ಟು ನೀವು ಡೈರೆಕ್ಟಾಗಿ ಇಮೇಜನ್ನು ಅಪ್ಲೈ ಮಾಡೋದು. ಅದೇ ಯಾವ ಮೆಥಡಲ್ಲಿ, ಇಲ್ಲಿ ಕಂಪ್ಯೂಟರ್ ಅಂತ ಇದೆ ಅಥವಾ ವಿಂಡೋಸ್ 10ನಲ್ಲಿ ದಿಸ್ ಪಿ ಸಿ ಅಂತ ಇರುತ್ತೆ. ಸೊ ಅದನ್ನು ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡಬೇಕು. ಅದಾದಮೇಲೆ ನೀವು ಯಾವ ಡಿಸ್ಕಲ್ಲಿ ನೀವು ಸ್ಟೋರ್ ಮಾಡಿದ್ರಿ, ಅಂದರೆ ಲೋಕಲ್ ಸಿ ಡಿ ಇದಲ್ಲಿ ಯಾವುದ್ರಲ್ಲಿ ಇದೆ ಅಂತ ನೀವು ಆ ಡಿಸ್ಕನ್ನು ಓಪನ್ ಮಾಡಿರಿ. ಅಂದರೆ ನಾನಿಲ್ಲಿ ಲೋಕಲ್ ಡಿಸ್ಕ್ ಇದಲ್ಲಿ ಸ್ಟೋರ್ ಮಾಡಿದ್ದೆ. ಸೊ ಇಯನ್ನು ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟು ಇಮೇಜಸ್ ಅಂತ ಫೋಲ್ಡರ್ ಮಾಡಿ ಅದರೊಳಗೆ ನಾನು ಸ್ಟೋರ್ ಮಾಡಿದ್ದೆ ಆವಾಗಲೇ ಹೇಳಿದ್ನಲ್ಲ ನಿಮಗೆ. ಸೊ ಇಲ್ಲಿ ಇಮೇಜ್ ಡಬಲ್ ಕ್ಲಿಕ್ ಮಾಡಿ, ಇದರಲ್ಲಿ ಯಾವ ಇಮೇಜ್ ಬೇಕೋ ಆ ಇಮೇಜ್ ಮೇಲೆ ನಿಮಗೆ ರೈಟ್ ಕ್ಲಿಕ್ ಮಾಡಿ
सेट आज डेस्कटॉप बैकग्राउंड अंत क्लिक आ इमेज डायरेक्टली अप्लाई आगते अंदरे ना फस्ट हेळिरुवंत एरडु स्टेप बिट्टु इन्नोंदु इदु मूरने स्टेप अंदरे डायरेक्टली नीवु अप्लाई माड्कोळ्ळुवंतद्दु सो इदु डेस्कटॉप बैकग्राउंड अन्नु चेंज माडुवंत मेथड्स इदु सो फ्रेंड्स ನಾನು ಹೇಳಿದ್ದೀಗ ನಿಮಗೆ ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ ಸೊ ಪ್ಲೀಸ್ ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವ್ಯೂ ಮಾಡಿ ಚೆನ್ನಾಗಿದ್ದರೆ ಲೈಕ್ಸನ್ನು ಕೊಡಿ ಸೊ ಅದಾದಮೇಲೆ ಬೆಲ್ ಬಟನನ್ನು ಪ್ರೆಸ್ ಮಾಡಿರಿ ಬೆಲ್ ಬಟನ್ ಪ್ರೆಸ್ ಮಾಡೋದ್ರಿಂದ ನಾನು ಹೊಸ ಹೊಸ ವಿಡಿಯೋಸನ್ನು ಅಪ್ಲೋಡ್ ಮಾಡಿದಾಗ ನಿಮಗೆ ಡೈರೆಕ್ಟ್ ನೋಟಿಫಿಕೇಷನ್ ಆಗುತ್ತೆ ಸೊ ಫ್ರೆಂಡ್ಸ್ ಥ್ಯಾಂಕ್ ಯು